ನ್ಯೂಸ್ ಅಲರ್ಟ್ ನಾನು ಲೀಲಾ ಶ್ರೀನಿವಾಸ್ ಸ್ಪೋರ್ಟ್ಸ್ ನ್ಯೂಸ್ ಗೆ ಸ್ವಾಗತ. ಐಪಿಎಲ್ ಆವೃತ್ತಿ ಆರಂಭವಾದಾಗಿನಿಂದಲೂ ತಂಡದಲ್ಲೇ ಸ್ಟಾರ್ ಆಟಗಾರರೇ ಇದ್ದರೂ ಒಮ್ಮೆಯೂ ಚಾಂಪಿಯನ್ಸ್ ಆಗದ ಆರ್ಸಿಬಿ ಈ ಬಾರಿ ಪಟ್ಟ ಅಲಂಕರಿಸಲು ರಣತಂತ್ರವೊಂದನ್ನು ರೂಪಿಸುತ್ತಿದೆ. ಆಗಸ್ಟ್ 29ರಿಂದ ತರಬೇತಿ ಶಿಬಿರವು ಆರ್ಸಿಬಿ ಆಟಗಾರರಿಗೆ ಅಗ್ನಿ ಪರೀಕ್ಷೆಯಾಗಿದ್ದು ಆಡುವ 11ರ ಬಳಕವನ್ನ ಇಲ್ಲಿಂದಲೇ ಆಯ್ಕೆ ಮಾಡಿ ಬಲಿಷ್ಠ ತಂಡವನ್ನ ಕಟ್ಟಲು ತಂಡದ ಮುಖ್ಯ ಕೋಚ್ ಸೈಮನ್ ಕ್ಯಾಟಿಚ್ ಮುಂದಾಗಿದ್ದಾರೆ. ಪ್ರತಿ ಬಾರಿ ಆರ್ಸಿಬಿಯ ಬ್ಯಾಟಿಂಗ್ ವಿಭಾಗ ಬಲಿಷ್ಠವಾಗಿದ್ದರೂ ಅಂತಿಮ ಓವರ್ಗಳಲ್ಲಿ ಬೌಲರ್ಗಳು ದುಬಾರಿಯಾಗುತ್ತಿದ್ದರಿಂದ ಬಹಳಷ್ಟು ಪಂದ್ಯಗಳನ್ನ ಕೈಚೆಲ್ಲಿತ್ತು. ಆದರೆ ಈ ಬಾರಿ ಬೌಲಿಂಗ್ ವಿಭಾಗದಲ್ಲಿ ಬಲಿಷ್ಠವಾಗಿರುವುದರಿಂದ ಎದುರಾಳಿ ಬ್ಯಾಟ್ಸ್ಮನ್ಗಳ ರನ್ ದಾಹಕ್ಕೆ ಬ್ರೇಕ್ ಹಾಕಲು ಕ್ಯಾಟಿಚ್ ರಣತಂತ್ರ ರೂಪಿಸಿದ್ದಾರೆ. ಅಲ್ಲದೆ ಬ್ಯಾಟಿಂಗ್ ವಿಭಾಗದಲ್ಲೂ ಬಲಿಷ್ಠ ಆಟಗಾರರದೇ ಕಡಕಳಿಸುವ ದೃಷ್ಟಿಯಿಂದ ಆಲ್ರೌಂಡರ್ಗಳಿಗೆ ಬಣೆ ಹಾಕಲು ತಂಡದ ನಾಯಕ ವಿರಾಟ್ ಕೊಹ್ಲಿ ಕೂಡ ಚಿಂತಿಸಿದ್ದಾರೆ. ತಂಡದಲ್ಲಿ ಹಿರಿಯ ಹಾಗೂ ಸ್ಫೋಟಕ ಆಟಗಾರನೆಂದೇ ಬಿಂಬಿಸಿಕೊಂಡಿರುವ 360 ಡಿಗ್ರಿ ಸ್ಪೆಷಲಿಸ್ಟ್ ಎಬಿಡಬ್ಲ್ಯೂಎಸ್ ಕ್ರಿಕೆಟ್ ಕೀಪಿಂಗ್ ಹೊಣೆಯನ್ನ ಹೊರಿಸಲು ನಿರ್ಧರಿಸಿದ್ದು ಒಂದು ವೇಳೆ ತಂಡದಲ್ಲಿರುವ ಪಾರ್ಥಿವ್ ಪಟೇಲ್, ಜೋಶ್ ಫಿಲಿಪ್ ಬ್ಯಾಟಿಂಗ್ ಮತ್ತು ಕೀಪಿಂಗ್ನಲ್ಲಿ ವಿಫಲರಾದರೆ ಅವರನ್ನ ಕೈಬಿಟ್ಟು ಎಬಿಡಿ ವಿಕೆಟ್ ಕೀಪಿಂಗ್ ಹೊರೆ ಹೊರಿಸಿ ಆ ಸ್ಥಾನದಲ್ಲಿ ಉತ್ತಮ ಬ್ಯಾಟ್ಸ್ಮನ್, ಬೌಲರ್ ಅಥವಾ ಆಲ್ರೌಂಡರ್ ಅನ್ನ ಕಣಕ್ಕಿಳಿಸಲು ತಂಡವು ಚಿಂತಿಸಿದೆ. ಈ ಬಾರಿ ಆರ್ಸಿಬಿ ತಂಡದಲ್ಲಿ ವಿರಾಟ್ ಕೊಹ್ಲಿ, ಎಬಿಡಬ್ಲ್ಯೂಎಸ್, ದೇವ್ರತ್ ಪಡಿಕಲ್, ಆರುಣ್ ಫಿಂಚ್ರಂತಹ ಸ್ಪೆಷಲಿಸ್ಟ್ ಬ್ಯಾಟ್ಸ್ಮನ್ಗಳು, ಡೇಲ್ ಸ್ಟೇನ್, ಉಮೇಶ್ ಯಾದವ್ರಂತಹ ಬೌಲರ್ಗಳೊಂದಿಗೆ ಕ್ರಿಸ್ ಮೋರಿಸ್, ಮೊಯಿನ್ ಅಲಿ, ಇಸರ್ ಉಧಾನ, ಪವನ್ ನೇಗಿ, ಶಿವ ದುಬೈ, ವಾಷಿಂಗ್ಟನ್ ಸುಂದರ್, ಶಹಬಾಜ್ ಅಹಮದ್, ಪವನ್ ದೇಶಪಾಂಡೆರಂತಹ ಆಲ್ರೌಂಡರ್ಗಳಿದ್ದು ಯಾರನ್ನ ಕಣಕ್ಕಿಳಿಸಬೇಕು ಎನ್ನುವ ಲೆಕ್ಕಾಚಾರಗಳು ನಡೆದಿದೆ. ಆರ್ಸಿಬಿ ಕನ್ನಡಿಗರ ತಂಡವೆಂದೇ ಬಿಂಬಿತವಾಗಿದ್ದರೂ ನಮ್ಮ ನಾಟಕ ಆಟಗಾರರಿಗೆ ಬಣೆ ಹಾಕುವುದಿಲ್ಲ ಎಂಬ ಕೂಗು ಕೇಳಿ ಬರುತ್ತಿದ್ದವು. ಆದರೆ ಈ ಬಾರಿ ಕನ್ನಡಿಗ ದೇವ್ರತ್ ಪಡಿಕಲ್ಗೆ 11ನೇ ಸ್ಥಾನ ಕಲ್ಪಿಸುವ ಮೂಲಕ ಆ ಕೊರಗನ್ನ ನೀಗಲು ಸೈಮನ್ ಕ್ಯಾಟಿಚ್ ಯೋಚಿಸಿದ್ದಾರೆ. ದೇಶಿ ಕ್ರಿಕೆಟ್ನಲ್ಲಿ ಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶಿಸಿರುವ ಪಡಿಕಲ್ ಐಪಿಎಲ್ 13ರಲ್ಲಿ ಆಸ್ಟ್ರೇಲಿಯಾದ ಸ್ಫೋಟಕ ಆಟಗಾರ ಆರುಣ್ ಫಿಂಚ್ನೊಂದಿಗೆ ಆಡುವ ಮೂಲಕ ಎಡಗೈ ಹಾಗೂ ಬಲಗೈ ಕಾಂಬಿನೇಷನ್ನಿಂದ ದೊಡ್ಡ ಮಟ್ಟದ ರನ್ ಅರಿತು ಬರುವ ಸೂಚನೆಗಳಿವೆ. ವಿರಾಟ್ ಕೊಹ್ಲಿ, ಎಬಿಡಬ್ಲ್ಯೂಎಸ್, ಫಿಂಚ್ರಂತಹ ಅನುಭವಿ ಬ್ಯಾಟ್ಸ್ಮನ್ಗಳು, ಡೇಲ್ ಸ್ಟೇನ್, ಉಮೇಶ್ ಯಾದವ್ರಂತಹ ಉತ್ಕೃಷ್ಟ ಬೌಲರ್ಗಳು, ಮೊಹಿನ್ ಅಲಿ, ಕ್ರಿಸ್ ಮೋರಿಸ್ ಅಂತಹ ಆಲ್ರೌಂಡರ್ಗಳನ್ನ ಒಳಗೊಂಡು ಎಲ್ಲಾ ವಿಭಾಗಗಳಲ್ಲೂ ಬಲಿಷ್ಠವಾಗಿರುವ ಆರ್ಸಿಬಿ ಈ ಬಾರಿ ಚಾಂಪಿಯನ್ಸ್ ಆಗುವ ಎಲ್ಲಾ ಲಕ್ಷಣಗಳು ಗೋಚರಿಸುತ್ತಿವೆ. ಸಿವಾಳೊಂದಿಗೆ ಆಡುತ್ತಿರುವ ಧೋನಿ ಅವರ ಚಿತ್ರವನ್ನ ಕಂಬಳಿಯಲ್ಲಿ ಕೊಸರೆ ಮಾಡಲಾಗಿದೆ. ಈ ವಿನ್ಯಾಸದ ಮೂಲಕ ಧೋನಿಯ ಅಭಿಮಾನಿ ಅಪ್ಪುಸ್ವಾಮಿ ಭಾರತದ ಕೂಲ್ ಕ್ಯಾಪ್ಟನ್ಗೆ ಗೌರವ ಸಲ್ಲಿಸಿದ್ದಾರೆ. ಭಾರತದ ಮಾಜಿ ನಾಯಕ ಎಂಎಸ್ ಧೋನಿ ಆಗಸ್ಟ್ 15ರಂದು ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿ ಘೋಷಿಸುತ್ತಂತೆ ಧೋನಿ ನಿವೃತ್ತಿಯ ಬಗ್ಗೆ ಕೋಟ್ಯಾಂತರ ಜನರು ಸೋಷಿಯಲ್ ಮೀಡಿಯಾ ಮೂಲಕ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಆದರೆ ಇನ್ನೊಬ್ಬ ಫ್ಯಾನ್ ಧೋನಿಗೆ ವಿಶೇಷವಾಗಿ ಗೌರವ ಸಲ್ಲಿಸಲು ಮುಂದಾಗಿದ್ದು ತಮಿಳುನಾಡಿನ ಈರೋಡು ಜಿಲ್ಲೆಯ ಕೈಮಗ ಕಾರ್ಮಿಕರಾಗಿರುವ ಅಪ್ಪುಸ್ವಾಮಿ ಧೋನಿಯ ಚಿತ್ರ ಬಿಡಿಸಿದ ಕಂಬಳಿಯೊಂದನ್ನ ವಿನ್ಯಾಸಗೊಳಿಸಿದ್ದಾರೆ. ಸಿಂಟೆಕ್ಸ್ ಕೋಆಪರೇಟಿವ್ನ ಕೈಮಗ ಕೆಲಸಗಾರ ಅಪ್ಪುಸ್ವಾಮಿ ಧೋನಿಯ ಪಕ್ಕಾ ಅಭಿಮಾನಿ. ಈ ಹಿಂದೆಯೂ ಕೂಡ ಅಪ್ಪುಸ್ವಾಮಿ ಅನೇಕ ಸೆಲೆಬ್ರಿಟಿಗಳ ಚಿತ್ರಗಳಿರುವ ಕಂಬಳಿಗಳನ್ನ ವಿನ್ಯಾಸಗೊಳಿಸುತ್ತಿದ್ದರು. ಆದರೆ ಈ ಬಾರಿ ಅವರು ವಿನ್ಯಾಸಗೊಳಿಸಿರುವ ಕಂಬಳಿ ಮೇಲೆ ಧೋನಿಯ ಚಿತ್ರವನ್ನ ಬಿಡಿಸಿದ್ದಾರೆ. ಅದರ ಮೇಲೆ ತಲಾ ಎಂಬ ಕುಸುರಿಯನ್ನ ಕೂಡ ಬರೆದಿದ್ದಾರೆ. ತಲಾ ಎಂದರೆ ತಮಿಳು ಭಾಷೆಯಲ್ಲಿ ನಾಯಕ ಎಂದರ್ಥ. ಚೆನ್ನೈ ಸೂಪರ್ ಕಿಂಗ್ಸ್ ಅಭಿಮಾನಿಗಳು ಕೂಡ ಧೋನಿಯನ್ನ ಹಾಗೆಯೇ ಕರೆಯುತ್ತಾರೆ. ಮಗಳು ಝೀಮಾರೊಂದಿಗೆ ಆಡುತ್ತಿರುವ ತಲಾ ಅವರ ಚಿತ್ರವನ್ನ ಕಂಬಳಿಯಲ್ಲಿ ಕುಸುರಿ ಮಾಡಲಾಗಿದೆ. ಈ ವಿನ್ಯಾಸದ ಮೂಲಕ ನಾನು ಭಾರತದ ಮಾಜಿ ನಾಯಕನಿಗೆ ಗೌರವ ಸಲ್ಲಿಸುತ್ತಿದ್ದೇನೆ. ಈ ಕಂಬಳಿ ವಿನ್ಯಾಸಗೊಳಿಸಲು ನಾನು 15 ದಿನಗಳನ್ನ ತೆಗೆದುಕೊಂಡಿದ್ದೇನೆ ಹಾಗೂ ಈ ಕಂಬಳಿಯನ್ನ ಧೋನಿಗೆ ನೀಡಲು ನಾನು ಬಯಸುತ್ತೇನೆ ಎಂದು ಅಪ್ಪುಸ್ವಾಮಿ ಹೇಳಿದ್ದಾರೆ. ಜರ್ಸಿ ನಂಬರ್ 7 ಕೇವಲ ಒಂದು ಸಂಖ್ಯೆಯಾಗಿರಲಿಲ್ಲ, ಅದು ದೇಶವು ನೆನಪಿಸಿಕೊಳ್ಳುವ ಭಾವನೆಯಾಗಿದೆ. ಮೂರು ಪ್ರಮುಖ ಐಸಿಸಿ ಟ್ರೋಫಿಗಳನ್ನ ತಂದುಕೊಟ್ಟ ಏಕೈಕ ನಾಯಕ ಆತನ ಚಾಣಾಕ್ಷ ನಾಯಕತ್ವ, ಬಹುವಿವಾದ ವಿಕೆಟ್ ಕೀಪಿಂಗ್ ಕೌಶಲ್ಯ ಸದಾ ಶಾಶ್ವತವಾಗಿ ನೆನಪಿನಲ್ಲೇ ಉಳಿಯಲಿವೆ ಎಂದಿದ್ದಾರೆ.
ಇಂಡಿಯನ್ ಪ್ರೀಮಿಯರ್ ಲೀಗ್ 13ನೇ ಆವೃತ್ತಿಯ ಆರಂಭಕ್ಕೆ ಇನ್ನೇನು ಕೇವಲ 21 ದಿನಗಳಷ್ಟೇ ಬಾಕಿ ಉಳಿದಿದ್ದು ಈ ಬಾರಿಯ ಐಪಿಎಲ್ ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ಗೆ ದೊಡ್ಡ ಆಘಾತ ಎದುರಾಗಿದೆ. ಸೆಪ್ಟೆಂಬರ್ 19ರಂದು ಈ ರಂಗು ರಂಗಿನ ಟೂರ್ನಿಗೆ ಚಾಲನೆ ಸಿಗಲಿದ್ದು ನವೆಂಬರ್ 10ಕ್ಕೆ ಫೈನಲ್ ಪಂದ್ಯ ಏರ್ಪಡಿಸಲಾಗಿದೆ. ಈಗಾಗಲೇ ಎಲ್ಲಾ ಫ್ರಾಂಚೈಸಿಗಳು ದುಬೈಗೆ ತಲುಪಿದ್ದು ಕೆಲವು ತಂಡಗಳು ಕ್ವಾರಂಟೈನ್ ಮುಗಿಸಿ ಅಭ್ಯಾಸ ಕೂಡ ಶುರು ಮಾಡಿಕೊಂಡಿವೆ. ಬಿಸಿಸಿಐ ಈಗಾಗಲೇ ವೇಳಾಪಟ್ಟಿ ಸಿದ್ಧತೆ ಮಾಡಿಕೊಂಡಿದ್ದು ಯಾವ ಸ್ಟೇಡಿಯಂನಲ್ಲಿ ಪಂದ್ಯ ಆಯೋಜಿಸುವುದು ಎಂಬ ಗೊಂದಲದಲ್ಲಿದೆ. ಅಲ್ಲದೆ ಬಿಸಿಸಿಐ ಮೂಲವೊಂದರ ಪ್ರಕಾರ ಇದು ಎರಡು ಹಂತಗಳಲ್ಲಿ ನಡೆಯುವ ಸಾಧ್ಯತೆ ಇದೆ. ದುಬೈ ಮತ್ತು ಶಾರ್ಜಾದಲ್ಲಿ ಮೊದಲ ಹಂತದ ಪಂದ್ಯಗಳನ್ನು ಆಯೋಜಿಸಿದ ಬಳಿಕ ಅಬುಧಾಬಿಯಲ್ಲಿ ಪಂದ್ಯಗಳನ್ನು ನಡೆಸುವುದು ಬಿಸಿಸಿಐ ಯೋಜನೆ ಎನ್ನಲಾಗಿದ್ದು ಈ ನಡುವೆ ಈ ಬಾರಿಯ ಐಪಿಎಲ್ ನಲ್ಲಿ ಬಲಿಷ್ಠ ತಂಡ ಎನಿಸಿಕೊಂಡಿರುವ ಡೆಲ್ಲಿ ಕ್ಯಾಪಿಟಲ್ಸ್ಗೆ ದೊಡ್ಡ ಆಘಾತ ಎದುರಾಗಿದೆ. ಇಂಗ್ಲೆಂಡ್ ತಂಡದ ಆರಂಭಿಕ ಆಟಗಾರ ಡೆಲ್ಲಿ ಕ್ಯಾಪಿಟಲ್ಸ್ನ ಪ್ರಮುಖ ಬ್ಯಾಟ್ಸ್ಮನ್ ಜೇಸನ್ ರಾಯ್ ಈ ಬಾರಿಯ ಐಪಿಎಲ್ ನಿಂದ ಹೊರಗುಳಿಯುವ ನಿರ್ಧಾರವನ್ನ ಮಾಡಿದ್ದಾರೆ. ಸ್ನಾಯು ಸೆಳೆತದ ಸಮಸ್ಯೆಗೆ ತುರ್ತಾಗಿರುವ ರಾಯ್ ಪ್ರವಾಸಿ ಪಾಕಿಸ್ತಾನ ತಂಡದ ವಿರುದ್ಧ ಮುಂಬರುವ ಮೂರು ಪಂದ್ಯಗಳ ಟಿ ಟ್ವೆಂಟಿ ಕ್ರಿಕೆಟ್ ಸರಣಿಯಿಂದಲೂ ಹೊರಗುಳಿದಿದ್ದಾರೆ. ಇದು ಡೆಲ್ಲಿ ತಂಡಕ್ಕೆ ದೊಡ್ಡ ಹೊಡೆತ ಬಿದ್ದಂತಾಗಿದೆ. ಪಾಕಿಸ್ತಾನ ವಿರುದ್ಧದ ಟಿ ಟ್ವೆಂಟಿ ಸರಣಿಗಾಗಿ ಅಭ್ಯಾಸ ಪಂದ್ಯವಾಡುತ್ತಿದ್ದಾಗ ಜೇಸನ್ ರಾಯ್ ಗಾಯಗೊಂಡಿದ್ದರು. ಸದ್ಯಕ್ಕೆ ಇಂಗ್ಲೆಂಡ್ ಪುನಶ್ಚೇತನ ಶಿಬಿರದಲ್ಲಿ ವೀಕ್ಷಣೆಯಲ್ಲಿದ್ದಾರೆ. ಇದಾದ ಬೆನ್ನಲ್ಲೇ ಕೂಡಲೇ ಎಚ್ಚೆತ್ತುಕೊಂಡಿರುವ ಕ್ಯಾಪಿಟಲ್ಸ್ ಪಡೆ ಜೇಸನ್ ರಾಯ್ ಸ್ಥಾನದಲ್ಲೇ ತಂಡ ಸೇರಿಕೊಳ್ಳಲಿರುವ ಬದಲಿ ಆಟಗಾರರನ್ನ ಹೆಸರಿಸಿದೆ. ಆಸ್ಟ್ರೇಲಿಯಾ ತಂಡಕ್ಕೆ ಇನ್ನೂ ಪಾದಾರ್ಪಣೆ ಮಾಡದೇ ಇರುವ ಕಾಂಗರೂ ನಾಡಿನ ಯುವ ಎಡಗೈ ವೇಗದ ಬೌಲರ್ ಡೇನಿಯಲ್ ಸ್ಯಾಮ್ಸ್ ಶೀಘ್ರವೇ ತಂಡ ಸೇರಿಕೊಳ್ಳಲಿದ್ದಾರೆ ಎಂದು ಡೆಲ್ಲಿ ಕ್ಯಾಪಿಟಲ್ಸ್ ತನ್ನ ಅಧಿಕೃತ ಹೇಳಿಕೆಯಲ್ಲಿ ತಿಳಿಸಿದೆ. ಡೇನಿಯಲ್ ಸ್ಯಾಮ್ಸ್ 2019 2020 ಬಿಗ್ ಬ್ಯಾಶ್ ಲೀಗ್ನಲ್ಲಿ ಗರಿಷ್ಠ ವಿಕೆಟ್ ಪಡೆದ ಬೌಲರ್ ಆಗಿದ್ದಾರೆ. ಅವರು ಆಸಿಸ್ ಟಿ ಟ್ವೆಂಟಿ ಲೀಗ್ನ 17 ಪಂದ್ಯಗಳಿಂದ 30 ವಿಕೆಟ್ ಪಡೆದಿದ್ದರು. ಡೆಲ್ಲಿ ಕ್ಯಾಪಿಟಲ್ ತಂಡದಲ್ಲಿ ಈಗಾಗಲೇ ಆಸ್ಟ್ರೇಲಿಯಾದ ಆಲ್ರೌಂಡರ್ ಮಾರ್ಕಸ್ ಟೋನಿಯಸ್ ಕೂಡ ಸ್ಥಾನ ಗಿಟ್ಟಿಸಿಕೊಂಡಿದ್ದಾರೆ. ಪಂದ್ಯಗಳನ್ನ ಗೆಲ್ಲೋದು ಹೇಗೆಂದು ಟೀಂ ಇಂಡಿಯಾ ನಾಯಕ ವಿರಾಟ್ ಕೊಹ್ಲಿಯನ್ನ ನೋಡಿ ಕಲಿಬೇಕು ಎಂದು ಪಾಕಿಸ್ತಾನ ಮಾಜಿ ಆಟಗಾರ ರಮೀಜ್ ರಾಜ್ ಅವರು ಬಾಬರ್ ಅಜಮ್ಗೆ ಕಿವಿ ಮಾತೊಂದನ್ನ ಹೇಳಿದ್ದಾರೆ. ಇತ್ತೀಚೆಗೆ ಮುಕ್ತಾಯವಾದ ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಸರಣಿಗೆ ಸಂಬಂಧಿಸಿದಂತೆ ರಾಜ ಈ ಹೇಳಿಕೆ ನೀಡಿದ್ದು, ಇಂಗ್ಲೆಂಡ್ ವಿರುದ್ಧ ಮೂರು ಟೆಸ್ಟ್ ಪಂದ್ಯಗಳಲ್ಲಿ ಬಾಬರ್ 48.75 ಸರಾಸರಿಯಂತೆ 195 ರನ್ ಗಳಿಸಲಷ್ಟೇ ಸಶಕ್ತವಾಗಿದ್ದಾರೆ. ಇದರಲ್ಲಿ ಎರಡು ಅರ್ಧಶತಕಗಳು ಸೇರಿವೆ. ಆದರೆ ಬಾಬರ್ ಈ ರನ್ ಪಾಕ್ ಅಭಿಮಾನಿಗಳಿಗೆ ಅಥವಾ ಕ್ರಿಕೆಟ್ ಅಭಿಮಾನಿಗಳಿಗೆ ಸಮಾಧಾನ ತಂದಿಲ್ಲ. ರಾಜ ಕೂಡ ಇದೇ ಅರ್ಥದಲ್ಲಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ಬಾಬರ್ ಅವರನ್ನ ಕೊಹ್ಲಿಗೆ ಹೋಲಿಸೋದು ಸರಿಯಲ್ಲ. ಕೊಹ್ಲಿ ಮ್ಯಾಚ್ ವಿನ್ನರ್, ಬಾಬರ್ ಈಗಷ್ಟೇ ಬೆರಳೆಣಿಕೆಯ ಪಂದ್ಯಗಳನ್ನಾಡುತ್ತಿದ್ದಾರೆ. ಕೊಹ್ಲಿಗೆ ಹೋಲಿಸುವುದನ್ನ ಬಾಬರ್ ಒತ್ತಡವಾಗಿ ತೆಗೆದುಕೊಳ್ಳಬಾರದು ಎಂದು ರಮೀಜ್ ಹೇಳಿದ್ದಾರೆ. ಅಲ್ಲದೆ ಪಂದ್ಯಗಳನ್ನ ಗೆಲ್ಲೋದು ಹೇಗೆಂದು ಬಾಬರ್ ಅಜಮ್ ಅವರು ಕೊಹ್ಲಿಯಿಂದ ಕಲಿಯಬೇಕಿದೆ. ಬ್ಯಾಟಿಂಗ್ ಮಾಡುವಾಗ ಬಾಬರ್ ಚೆಂಡಿನ ಕಡೆಗೆ ನೋಡಬೇಕೆ ಹೊರತು ಕೊಹ್ಲಿ ಜೊತೆಗಿನ ಹೋಲಿಕೆಯ ಬಗ್ಗೆ ಚಿಂತಿಸಬಾರದು ಎಂದಿದ್ದಾರೆ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ವರ್ಚುಯಲ್ ಕಾರ್ಯಕ್ರಮದ ಮೂಲಕ 2020 ರಾಷ್ಟ್ರೀಯ ಕ್ರೀಡಾ ಪ್ರಶಸ್ತಿಗಳನ್ನ ಪ್ರದಾನ ಮಾಡಲಿದ್ದಾರೆ. ಕೊರೋನಾ ವೈರಸ್ನಿಂದಾಗಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ಭಾರತದ ರಾಷ್ಟ್ರೀಯ ಕ್ರೀಡಾ ಪ್ರಶಸ್ತಿಗಳ ಪ್ರದಾನ ಸಮಾರಂಭ ವರ್ಚುಯಲ್ ಮೋಡ್ನಲ್ಲಿ ನಡೆಸಲು ಚಿಂತನೆ ನಡೆಸಲಾಗಿದೆ. ಹೀಗಾಗಿ ಆಗಸ್ಟ್ 29ರ ಶನಿವಾರ ಪ್ರಶಸ್ತಿ ವಿಜೇತರಿಗೆ ವರ್ಚುಯಲ್ ಬೋರ್ಡ್ನಲ್ಲಿ ಭಾರತದ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ವರ್ಚುಯಲ್ ಸ್ವರೂಪದಲ್ಲಿ ಭಾರತದ ರಾಷ್ಟ್ರಪತಿಗಳು ತಮ್ಮ ನಿವಾಸದಿಂದ ಎನ್ಐಸಿ ಲಿಂಕ್ ಬಳಸಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಭಾಗವಹಿಸಲಿದ್ದು, ಪ್ರಶಸ್ತಿ ಸ್ವೀಕರಿಸುವವರು ದೇಶದ ವಿವಿಧ ಸ್ಥಳಗಳಲ್ಲಿನ ಎಸ್ಎಐ ಮತ್ತು ಎನ್ಐಸಿ ಕೇಂದ್ರಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಕಿರಣ್ ರಿಜಿಜು ಮತ್ತು ಇತರ ಗಣ್ಯರು ವಿಜ್ಞಾನ ಭವನದಲ್ಲಿ ಉಪಸ್ಥಿತರಿರುತ್ತಾರೆ. ಏಳು ವಿಭಾಗಗಳಲ್ಲಿ 74 ಪ್ರಶಸ್ತಿಗಳಿವೆ. ಒಟ್ಟು 65 ಪ್ರಶಸ್ತಿ ವಿಜೇತರು ವಿವಿಧ ಸ್ಥಳಗಳಿಂದ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. 9 ಪ್ರಶಸ್ತಿ ವಿಜೇತರು ಕ್ವಾರಂಟೈನ್, ಕೊರೋನಾ ಸೋಂಕು, ಅನಾರೋಗ್ಯ ಅಥವಾ ದೇಶದಲ್ಲಿ ಇಲ್ಲದಿರುವುದು ಮುಂತಾದ ಹಲವಾರು ಕಾರಣಗಳಿಂದ ಹಾಜರಾಗುವುದಿಲ್ಲ. ಆರೋಗ್ಯ ಸಚಿವಾಲಯದ ಮಾರ್ಗಸೂಚಿಗಳಿಗೆ ಅನುಗುಣವಾಗಿ ಎಲ್ಲ ಆರೋಗ್ಯ ಮತ್ತು ಸುರಕ್ಷತಾ ಪ್ರೋಟೋಕಾಲ್ಗಳನ್ನ ಗಣ್ಯರು ಮತ್ತು ಪ್ರಶಸ್ತಿ ಪುರಸ್ಕೃತರು ಇರುವ ಎಲ್ಲ ಸ್ಥಳಗಳಲ್ಲಿ ಅನುಸರಿಸಲಾಗುತ್ತಿದೆ. ಇದಲ್ಲದೆ ಪ್ರತಿ ಪ್ರಶಸ್ತಿ ವಿಜೇತರು ಸ್ಥಳಕ್ಕೆ ತೆರಳುವ ಮೊದಲು ಕೊರೋನಾ ಟೆಸ್ಟ್ಗೆ ಒಳಗಾಗುವಂತೆ ಕ್ರೀಡಾ ಸಚಿವಾಲಯ ಸೂಚನೆ ನೀಡಿದೆ. ಇನ್ನು ಕೊರೋನಾ ಸೋಂಕಿಗೆ ಒಳಗಾಗಿರುವ ಮೂವರು ಪ್ರಶಸ್ತಿ ವಿಜೇತರು ಕಾರ್ಯಕ್ರಮಕ್ಕೆ ಹಾಜರಾಗುತ್ತಿಲ್ಲ.
ಕ್ರೀಡಾಪಟುಗಳು ಭಾಗವಹಿಸುವ ಕ್ಷೇತ್ರಗಳಲ್ಲಿ ಎಲ್ಲ ಆರೋಗ್ಯ ಮತ್ತು ಸುರಕ್ಷತಾ ಪ್ರೋಟೋಕಾಲ್ಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸಲಾಗುತ್ತಿದೆ. ಎಲ್ಲ ಕೇಂದ್ರಗಳನ್ನು ಸಂಪೂರ್ಣವಾಗಿ ಸ್ವಚ್ಛಪಡಿಸಲಾಗಿದೆ ಮತ್ತು ಪ್ರಶಸ್ತಿ ಸಮಾರಂಭದಲ್ಲಿ ಸಾಮಾಜಿಕ ಅಂತರವನ್ನು ಖಚಿತಪಡಿಸಿಕೊಳ್ಳಲು ವ್ಯವಸ್ಥೆ ಮಾಡಲಾಗಿದೆ. ಭಾರತದಲ್ಲಿ ನಡೆಯಲಿರುವ 2021ರ ಐಸಿಸಿ ಟಿ20 ವಿಶ್ವಕಪ್ ಟೂರ್ನಿಯಲ್ಲಿ ಪಾಲ್ಗೊಳ್ಳುವ 15 ಸದಸ್ಯರ ತಂಡ ಪ್ರವೇಶಿಸಲು ಪ್ರಯತ್ನಿಸುತ್ತೇನೆ ಎಂದು ಇಂಗ್ಲೆಂಡ್ ಟೆಸ್ಟ್ ತಂಡದ ನಾಯಕ ಜೋ ರೂಟ್ ಹೇಳಿದ್ದಾರೆ. ಕಳೆದ ಮಂಗಳವಾರ ಸೌಥಾಂಪ್ಟನ್ನಲ್ಲಿ ಪಾಕಿಸ್ತಾನ ವಿರುದ್ಧ ನಡೆದ ಟೆಸ್ಟ್ ಪಂದ್ಯ ಮುಕ್ತಾಯವಾದ 2 ದಿನಗಳಲ್ಲೇ ರೂಟ್ ಯಾರ್ಕರ್ ಶೈಗೆ ಹೊರಟಿದ್ದಾರೆ. 29 ವರ್ಷದ ರೂಟ್ ಯಾರ್ಕರ್ ಶೈಗೆ ಪರ ಟಿ20 ಪಂದ್ಯವನ್ನು ಆಡಲು ಸಜ್ಜಾಗಿದ್ದರು. ಆದರೆ ಗುರುವಾರ ನಾಟಿಂಗ್ಹ್ಯಾಮ್ ಶೀರ್ ಜೊತೆಗಿನ ಪಂದ್ಯ ಮಳೆಯ ಕಾರಣದಿಂದ ರದ್ದಾಗಿದೆ. ನನಗೆ ವಿಶ್ವಕಪ್ ಟೂರ್ನಿಯಲ್ಲಿ ಭಾಗವಹಿಸುವ ಆಸೆ ಇದೆ, ಅದನ್ನ ಬಿಟ್ಟು ಕೊಡುವುದಿಲ್ಲ. ಆದರೆ ಈ ಸಮಯದಲ್ಲಿ ನಾನು ಎಲ್ಲಿದ್ದೇನೆ ಎಂಬುದರ ಬಗ್ಗೆಯೂ ನನಗೆ ತಿಳಿದಿದೆ. ಇಂಗ್ಲೆಂಡ್ ತಂಡಕ್ಕೆ ಉತ್ತಮವಾಗಿ ಕಾರ್ಯನಿರ್ವಹಿಸಬೇಕೆಂಬುದು ನಾನು ಬಯಸುತ್ತೇನೆ. ನಾನು ಅತ್ಯುತ್ತಮ 11 ಆಟಗಾರರು ಅಥವಾ 15 ಆಟಗಾರರ ತಂಡದಲ್ಲಿ ಇರದೇ ಇದ್ದರೂ ಸರಿ, ನಾವು ವಿಶ್ವಕಪ್ ಟೂರ್ನಿಯಲ್ಲಿ ಭಾಗವಹಿಸಬೇಕು ಮತ್ತು ಗೆಲುವು ಸಾಧಿಸಬೇಕು ಎಂದಿದ್ದಾರೆ. ಅದೇ ಟೂರ್ನಿಗೆ ಆಯ್ಕೆಯಾಗುವುದು ಎಷ್ಟು ಕಠಿಣ ಎಂದು ನನಗೆ ತಿಳಿದಿದೆ. ನನಗಿಂತ ಉತ್ತಮ ಆಯ್ಕೆಗಳಿದ್ದರೆ ಅದು ಅಂತಾರಾಷ್ಟ್ರೀಯ ಕ್ರೀಡೆಯ ಭಾಗವಾಗಿದೆ. ಅದರ ಬಗ್ಗೆ ನನಗೆ ಸಂಪೂರ್ಣವಾಗಿ ತಿಳಿದಿದೆ. ಆದರೆ ಇರುವ ಸೀಮಿತ ಅವಕಾಶಗಳಲ್ಲಿ ಸಾಧ್ಯವಾದಷ್ಟು ಶ್ರಮ ವಹಿಸುತ್ತೇನೆ ಎಂದು ರೂಟ್ ಐಸಿಸಿ ಟಿ20 ವಿಶ್ವಕಪ್ ಟೂರ್ನಿಯಲ್ಲಿ ಭಾಗವಹಿಸುವ ಇಂಗಿತ ವ್ಯಕ್ತಪಡಿಸಿದ್ದಾರೆ. ಮ್ಯಾಂಚೆಸ್ಟರ್ ಯುನೈಟೆಡ್ ಫುಟ್ಬಾಲ್ ತಂಡದ ಸ್ಟಾರ್ ಮಿಡ್ಫೀಲ್ಡರ್ ಪೌಲ್ ಪೋಗ್ಬಾಗೆ ಕೊರೋನಾ ಸೋಂಕು ತಗುಲಿದೆ. ಹೀಗಾಗಿ ಮುಂದಿನ ಭಾನುವಾರ ನೇಷನ್ಸ್ ಲೀಗ್ನಲ್ಲಿ ಫ್ರಾನ್ಸ್ ಮತ್ತು ಸ್ವೀಡನ್ ತಂಡಗಳಿಗೆ ಪಂದ್ಯವಿದ್ದು ಫ್ರಾನ್ಸ್ ತಂಡ ಪೋಗ್ಬಾ ಅವರನ್ನ ಹೊರಗಟ್ಟಿದೆ. ಪಂದ್ಯ ಆರಂಭವಾಗಲಿರುವ ಈ ಕೊನೆಯ ಕ್ಷಣದಲ್ಲಿ ಆಟಗಾರರನ್ನ ಬದಲಿಸಬೇಕಿದೆ, ಯಾಕೆಂದರೆ ಪೌಲ್ ಪೋಗ್ಬಾಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಪರೀಕ್ಷೆಗೆ ಒಳಗಾಗಿದ್ದ ಪೋಗ್ಬಾ ಫಲಿತಾಂಶ ಪಾಸಿಟಿವ್ ಬಂದಿದೆ ಎಂದು ಫ್ರಾನ್ಸ್ ಮ್ಯಾನೇಜರ್ ಡಿಡಿಯರ್ ಡೆಸ್ಪಾನ್ಸ್ ಮಾಹಿತಿ ನೀಡಿದ್ದಾರೆ. ಫ್ರಾನ್ಸ್ ತಂಡದಲ್ಲಿದ್ದ ಪ್ರಮುಖ ಆಟಗಾರ ಪೋಗ್ಬಾ ಬದಲಿಗೆ 17ರ ಅರಿಯದ ರೆನ್ಸ್ ಫುಟ್ಬಾಲರ್ ಎಡ್ವರ್ಡ್ ಕ್ಯಾಮ್ಪಿಂಗೋ ಅವರನ್ನ ಕರೆತರಲಾಗಿದೆ. ಬರುವಾರ ಸ್ವೀಡನ್ ಎದುರಿಸಲು 3 ದಿನಗಳ ಬಳಿಕ ಫ್ರಾನ್ಸ್ ತಂಡ ಕ್ರೊವೇಷಿಯಾಕ್ಕೆ ಆತಿಥ್ಯ ವಹಿಸಲಿದೆ. ಕೊರೋನಾ ಹಾವಳಿಯಿಂದ ಪ್ರಸ್ತುತ ವರ್ಷದ ವೇಳಾಪಟ್ಟಿಯನ್ನು ಬದಲಿಸಿರುವ ವಿಶ್ವ ಬ್ಯಾಡ್ಮಿಂಟನ್ ಫೆಡರೇಷನ್ ಇಂಡಿಯಾ ಓಪನ್ ಸೂಪರ್ 500 ಮತ್ತು ಸೈಯದ್ ಮೋದಿ ಅಂತಾರಾಷ್ಟ್ರೀಯ ಸೂಪರ್ 300 ಟೂರ್ನಿಗಳನ್ನು ರದ್ದುಗೊಳಿಸಲು ನಿರ್ಧರಿಸಿದೆ. ಇಂಡಿಯಾ ಓಪನ್ ಟೂರ್ನಿಯನ್ನು ಮಾರ್ಚ್ನಲ್ಲಿ ಆಯೋಜಿಸಲು ನಿರ್ಧರಿಸಲಾಗಿತ್ತು, ನಂತರ ಡಿಸೆಂಬರ್ಗೆ ಮುಂದೂಡಲಾಗಿತ್ತು. ಸೈಯದ್ ಮೋದಿ ಟ್ರೋಫಿ ನವೆಂಬರ್ 17ರಿಂದ 22ರವರೆಗೆ ಲಕ್ನೋದಲ್ಲಿ ಆಯೋಜನೆಯಾಗಬೇಕಾಗಿತ್ತು. HSBC BWF ವಿಶ್ವ ಟೂರ್ಗಾಗಿ ವೇಳಾಪಟ್ಟಿಯನ್ನ ಮರು ನಿಗದಿ ಮಾಡಲಾಗಿದೆ. ಥಾಮಸ್ ಮತ್ತು ಉಬರ್ ಕಪ್ ಫೈನಲ್ ಅಕ್ಟೋಬರ್ 3ರಿಂದ 11ರವರೆಗೆ ಡೆನ್ಮಾರ್ಕ್ನ ಅಹರ್ಸ್ನಲ್ಲಿ ನಡೆಯಲಿದೆ. ಆಟಗಾರರು ಮತ್ತು ಕ್ರೀಡೆಯಲ್ಲಿ ತೊಡಗಿಸಿಕೊಂಡಿರುವವರ ಸುರಕ್ಷತೆಯ ದೃಷ್ಟಿಯಿಂದ ಟೂರ್ನಿಗಳನ್ನು ರದ್ದು ಮಾಡಲು ನಿರ್ಧರಿಸಲಾಗಿದೆ. 2021ರ ಟೂರ್ನಿಗಳನ್ನು ಆಯೋಜಿಸಲು ಸಾಧ್ಯವಾಗುವ ಭರವಸೆ ಇದೆ ಎಂದು ಭಾರತ ಬ್ಯಾಡ್ಮಿಂಟನ್ ಸಂಸ್ಥೆ ಟ್ವೀಟ್ ಮಾಡಿದೆ. ಮಾರ್ಚ್ ತಿಂಗಳಲ್ಲಿ ನಡೆದ ಆಲ್ ಇಂಗ್ಲೆಂಡ್ ಚಾಂಪಿಯನ್ಶಿಪ್ ನಂತರ ಕೊರೋನಾ ಹಾವಳಿಯಿಂದಾಗಿ ಬ್ಯಾಡ್ಮಿಂಟನ್ ಟೂರ್ನಿಗಳು ನಡೆಯಲಿಲ್ಲ. ಮೇ ತಿಂಗಳಲ್ಲಿ ಪರಿಷ್ಕೃತ ವೇಳಾಪಟ್ಟಿಯನ್ನ BWF ಬಿಡುಗಡೆ ಮಾಡಿತ್ತು. ಕೊರೋನಾ ಹಾವಳಿ ಹೆಚ್ಚುತ್ತಿರುವುದರಿಂದ ಪರಿಷ್ಕೃತ ವೇಳಾಪಟ್ಟಿಯ ಪ್ರಕಾರವೂ ಟೂರ್ನಿಗಳನ್ನ ಆಯೋಜಿಸಲು ಆಗುತ್ತಿಲ್ಲ ಎಂದು BWF ಮಹಾ ಕಾರ್ಯದರ್ಶಿ ಥಾಮಸ್ ಲೂಂಡ್ ತಿಳಿಸಿದ್ದಾರೆ. ಹೈದರಾಬಾದ್ ರಾಷ್ಟ್ರೀಯ ಶಿಬಿರಕ್ಕೆ ಇನ್ನಷ್ಟೇ ಆಗಮಿಸಬೇಕಾಗಿರುವ ಸಾತ್ವಿಕ್ 2ನೇ ಬಾರಿ ಕೊರೋನಾ ಪರೀಕ್ಷೆಗೆ ಒಳಗಾಗಿದ್ದರು. ಈ ವೇಳೆ ಡಬಲ್ ಶಟ್ಲರ್ ಸಾತ್ವಿಕ್ ಸಾಯಿರಾಜ್ ರಾಂಕಿ ರೆಡ್ಡಿಗೆ ಕೊರೋನಾ ಸೋಂಕು ತಗುಲಿರುವುದು ದೃಢಪಟ್ಟಿದೆ. ಸಾತ್ವಿಕ್ ಹೈದರಾಬಾದ್ನಲ್ಲಿ ಆಗಸ್ಟ್ 29ರಂದು ನಡೆಯಲಿರುವ ವರ್ಚುವಲ್ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಹಾಜರಾಗುವ ನಿರೀಕ್ಷೆ ಇತ್ತು. ಕೆಲವೇ ದಿನಗಳ ಹಿಂದೆ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ವರದಿಯು ಪಾಸಿಟಿವ್ ಬಂದ ಬಳಿಕ ಕಾರ್ಯಕ್ರಮದಲ್ಲಿ ಹಾಜರಾಗದೇ ಇರಲು ನಿರ್ಧರಿಸಿದ್ದಾರೆ. RT-PCR ಟೆಸ್ಟ್ಗೆ ಒಳಗಾದ ಬಳಿಕವೂ ಫಲಿತಾಂಶ ಪಾಸಿಟಿವ್ ಬಂದಿತ್ತು. ಸಾತ್ವಿಕ್ರೊಂದಿಗೆ ಅವರ ಡಬಲ್ಸ್ ಜೊತೆಗಾರ ಚಿರಾಗ್ ಶೆಟ್ಟಿ ಈ ವರ್ಷದ ಅರ್ಜುನ ಪ್ರಶಸ್ತಿಗೆ ಶಿಫಾರಸುಗೊಂಡಿದ್ದು ಚಿರಾಗ್ ಈಗಲೂ ಮುಂಬೈನಲ್ಲಿದ್ದಾರೆ. ಸಾತ್ವಿಕ್ ಕಾರ್ಯಕ್ರಮಕ್ಕೆ ಹಾಜರಾಗಿ ರಾಷ್ಟ್ರೀಯ ಶಿಬಿರದಲ್ಲಿ ಅಭ್ಯಾಸ ಆರಂಭಿಸುವ ಕಾತುರದಲ್ಲಿದ್ದರು. ಆದರೆ ಕೊರೋನಾ ಪಾಸಿಟಿವ್ ಬಂದ ಹಿನ್ನೆಲೆ ತಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ಹರಿಸುವಂತಾಗಿದೆ. ಇದಿಷ್ಟು ಇವತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಸುದ್ದಿಗಳಿಗಾಗಿ ಕೀಪ್ ವಾಚಿಂಗ್ ನ್ಯೂಸ್ ಅಲರ್ಟ್. ನಿಮ್ಮಿಂದ ನಿಮಗಾಗಿಯೇ.